ರೆಡಿ ಆದ ಪಾರ್ತು, ಇವತ್ತು ನೀನು ನಾ ಎಷ್ಟು ಖುಷಿ ಆಗೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಗೊತ್ತಾ, ನೀನು ಎದ್ದು ಬರೋದೇ ಇಲ್ಲ ಅಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಇನ್ನೂ ಒಂದು ಸ್ವಲ್ಪ ಹೊತ್ತು ಆಟಾಡ್ತೀನಿ, ಇನ್ನೂ ಒಂದು ಸ್ವಲ್ಪ ಹೊತ್ತು ಆಟಾಡ್ತೀನಿ, ಇಲ್ಲೇ ಇರ್ತೀನಿ ಪಪ್ಪ ಅಂತ ಹೇಳ್ತೀಯ, ಆ ಥರ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಗೊತ್ತಾ. ನಿಮ್ಮ ಅಮ್ಮ ಇನ್ನೂ ರೆಡಿ ಆಗಿಲ್ವಾ? ನೀವಿಬ್ರು ರೆಡಿ ಆದ್ಮೇಲೆ ನಾನು ರೆಡಿ ಆಗದೆ ಇರ್ತೀನ, ನಾನು ರೆಡಿ ನಡೀರಿ, ಅದೆಲ್ಲ ನಿಮ್ಮ ಅಪ್ಪ ನಿನ್ನ ಕರ್ಕೊಂಡು ಹೋಗಿ ನೀನು ಖುಷಿಯಾಗಿರೋ ಥರ ಮಾಡ್ತಾರ ನಾನು ನೋಡ್ತೀನಿ. ಅಪ್ಪ ನೋಡಪ್ಪ, ಅಮ್ಮ ಹೆಂಗ್ ಹೇಳ್ತಾಳೆ, ನೀನ್ ನನಗೆ ಖುಷಿಯಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಲ್ಲಪ್ಪ. ಕಣು ಬಾ, ಇವಾಗ ಹೋದಾಗ ಗೊತ್ತಾಗುತ್ತೆ, ನಿಮ್ಮ ಅಮ್ಮಂಗೆ ಬಾಯಿ ಮಾತಾಗ ಹೇಳಿದ್ರೆ ಗೊತ್ತಾಗಲ್ಲ, ಅಲ್ಲಿ ಕರ್ಕೊಂಡು ಹೋಗಿ ತೋರಿಸಿದ್ರೆ ಅವಾಗ ನಿಮ್ಗೆಲ್ಲ ಗೊತ್ತಾಗುತ್ತೆ, ಬರ್ರಿ ಹೋಗೋಣ. ಅಜ್ಜಿ ತಾತ ಬೋಲಲ್ಲಪ್ಪ. ನಿಮ್ಮ ಅಜ್ಜಿ ತಾತ ಏನು ಆಟ ಆಡೋ ಅಂತ ಪ್ಲೇಸ್ ಅಲ್ಲಿ ಹೇಳಪ್ಪ, ಅವ್ರು ಬಂದು ಅಲ್ಲಿ ಬಂದು ಸುಮ್ಮನೆ ಕುತ್ಕೋಬೇಕಾಗುತ್ತೆ, ಅದ್ರ ಬದಲು ಇಲ್ಲೇ ಏನಾದ್ರು ಮಾಡ್ಕೋತಾರೆ, ನಾನು ನೀನು ಅಮ್ಮ ಹೋಗೋಣ. ಎಲ್ಲಿದ್ದಾರೋ ನಿಮ್ಮ ಅಜ್ಜಿ ತಾತ, ಅವಾಗೆ ಹೊಸ ಮನೆ ತಕ್ಕ ಹೋಗ್ಲಿಲ್ವಾ, ನಿಮ್ಮ ಅಪ್ಪ ನಿನ್ನೆಲ್ಲ ಆಚೆ ಕರ್ಕೊಂಡು ಹೋಗ್ತಾರೆ ಅಂತ, ಸರಿ ನೀವೆಲ್ಲರೂ ಹೋಗ್ರಿ ನಾವು ಹೊಸ ಮನೆ ತಕ್ಕ ಹೋಗ್ತೀವಿ ಅಂತ ಅವಾಗೆ ಹೋದ್ರು. ಈಗ ನೆನ್ಪಿಸ್ಕೊತಾನೆ ಅಜ್ಜಿ ತಾತನು ಕರ್ಕೊಂಡು ಹೋಗೋಣಪ್ಪ ಅಂತ. ಇದ್ರು ಅಲ್ಲಿಗೆ ಬರಲ್ಲ ಬಾ ಮಗನೆ, ತುಂಬಾ ದಿನ ಆದ್ಮೇಲೆ ಹೊರಗೆ ಹೋಗ್ತಿದ್ದಾರೆ, ಮಗ ಸೊಸೆ ಜೊತೆಗೆ ಹೋಗ್ಲಿ ಅಂತ ನಿಮ್ಮ ಅಜ್ಜಿ ತಾತ ನನ್ನ ಬಿಟ್ಟು ಹೋಗಿದ್ದಾರೆ, ನಡೀರಿ ಹೋಗೋಣ. ಉನ್ಕೋಣ ಮಗನೇ, ಆಟ ಆಡೋದೇನೆ ಇದರಲ್ಲಿ, ನೀ ನೀರಲ್ಲೂ ಆಟ ಆಡ್ಬೋದು, ನಿಂಗೆ ಇಜ್ಜಿ ಒಳಗೆ ಆಟ ಆಡೋದು ಇಷ್ಟ ತಾನೇ? ಹ್ಞೂ ರೀ, ನೀವು ಹೇಳ್ತಿದ್ರಿ, ನಾನು ಹೆಂಗೈತೆ ಏನೋ ಇನ್ನು ನಮ್ಮೂರು ಹಿರಿಯೂರಾಗ ಎಂಥದ್ದು ಮಾಡ್ಯಾರೋ ಏನೋ ಅನ್ಕೊಂತಿದ್ದೆ, ಚೆನ್ನಾಗೆ ಮಾಡ್ಯಾರ ಕಣ್ರಿ, ದೊಡ್ಡದಾಗೆ ಇದ್ದಂಗೈತೆ. ಪುಣೇ ಇದು ಮಿನಿ ವಂಡರ್ಲಾ ಅಂತಾರೆ ಗೊತ್ತೇನು, ಅವಿನೋ ಬೆಂಗಳೂರಾಗಿರೋ ವಂಡರ್ಲಾ, ಮೈಸೂರಾಗಿರೋ GRS ಫಾಂಟಿಸಿ ಪಾರ್ಕ್ ಥರ ದೊಡ್ಡದಲ್ದಿದ್ರು ಏನೋ ನಮ್ಮ ತಾಲೂಕಿಗೆ ತಕ್ಕಂತೆ ಐತೆ, ನಮ್ಮ ತಾಲೂಕಾಗ ಮಾಡಿರೋದು ನಮಗೆ ಎಷ್ಟು ಗ್ರೇಟ್ ಅಲ್ವೇ, ಯಾವಾಗಾದ್ರೂ ಬೇಜಾರಾದಾಗ ಒಂದು ದಿನ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ದೊಡ್ಡ ದೊಡ್ಡ ಹೊಲ್ದಿದ್ರು ನಿಮ್ಮಂತರಿಗೆ ಸಣ್ಣರಿಗೆ ನೀರಾಗ ಆಟ ಆಡೋಕ್ಕೆ ಸಣ್ಣದೊಂದು ಪೂಲ್ ಥರ ಮಾಡಿರ್ಬೇಕಪ್ಪ, ಅಂಥವಕ್ಕೆಲ್ಲ ಬಿಡ್ತಾರೆ, ದೊಡ್ಡವರು ದೊಡ್ಡವ ಆಡಬೇಕಂದ್ರೆ ನಾನಾಗಲಿ ನಿಮ್ಮ ಅಮ್ಮ ಆಗಲಿ ಜೊತೆಗಿರಬೇಕು. ಹ್ಞೂ ಆಟ ಆಡೋಕ್ಕೆ ಕರ್ಕೊಂಬಂದಿದ್ದೀನಿ, ಇರು ಇನ್ನೂ ಟಿಕೆಟ್ ತಗೋಬೇಕು, ಟಿಕೆಟ್ ತಗೊಂಡು ಒಳಗೆ ಹೋಗ್ಬೇಕು. ಚೆನ್ನಾಗೈತೆ ಕಣ್ರಿ, ಎಷ್ಟಂತೆ ಟಿಕೆಟು? ದೊಡ್ಡವ್ರಿಗೆ 800 ರೂಪಾಯಿ ಅಂತೆ, ಸಣ್ಣರಿಗೆ ಹೆಂಗೆ ತಗೊಂತಾರಮ್ಮ ಗೊತ್ತಿಲ್ಲ, 500 ರೂಪಾಯಿ ಏನೋ ಅಂತಾರೆ, ನೋಡೋಣ ಬಾ ಕೇಳೋಣ ಅಲ್ಲಿ ಹೋಗಿ. ಒಂದಿನದ ಊಟ ಅವರೇ ಕೊಡ್ತಾರೆ, ಮಧ್ಯಾಹ್ನಕ್ಕೆ ಅವರೇ ಊಟ ಕೊಡ್ತಾರಂತೆ, ಏನಾದ್ರು ಸ್ವಿಮ್ಮಿಂಗ್ ಫೂಲು ಡ್ರೆಸ್ಗಳು ಬೇಕಂದರೆ ಬಾಡಿಗೆನೂ ಸಿಗ್ತಾವಂತೆ, ಸ್ವಂತಕ್ಕೂ ತಗೋಬೋದಂತೆ, ಅಲ್ಲಿ ಹೋಗಿ ವಿಚಾರ್ಸಣ ಬಾ. ಅಪ್ಪ ನನಗೆ ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಕೊಡ್ತೀಯಾ? ನೋಡೋಣ ಬಾರಪ್ಪ, ಅವು ಎಷ್ಟೆಷ್ಟು ಹೇಳ್ತಾರೆ ಹೆಂಗೆ ನೋಡಿ ತಗೊಂಬನ್ ಬಾ, ನಿನಗೆ ಇಷ್ಟ ಆದರೆ. ಸರಿ ಸರಿ ಬರ್ರಿ, ಟಿಕೆಟ್ ಎಲ್ಲ ತಗೊಂಡು ಒಳಗೆ ಹೋಗಿ ನೋಡೋಣ. ಎಷ್ಟು ಖುಷಿ ಆಗೈತೆ ನೋಡ್ರಿ, ಹೆಂಗ ಆಟ ಆಡ್ತಾವನೆ, ಬೀಳ್ತಿಯಪ್ಪ ಪಾರ್ದು, ನಿನ್ಗಿನ್ನು ಹಿಡ್ಕೊಂಬಕ್ ಬರಲ್ಲ. ನಾನು ಜಾಲ ಬಂಡೆಗೆ ಆಡಿದೀನಿ ಹೇಳು, ಅವಾಗ ಅಪ್ಪ ಒಂಚರಿ ನನ್ನ ಪಾರ್ಕಿಗೆ ಕರ್ಕೊಂಡು ಹೋದಾಗ ಪಾರ್ಕಲ್ಲಿ ನಾನು ಜಾಲ ಬಂಡೆಗೆ ಆಡಿದ್ದೆ ಬೇರೆ ಊರಿಗೆ ಹೋದಾಗ, ನಂಗೂ ಚೆನ್ನಾಗಿ ಗೊತ್ತು, ಅವತ್ತೊಂದಿನ ನಾನು ಆ ಪಾರ್ಕಲ್ಲಿ ಆಟ ಆಡಿದ್ದೆ, ನಂಗೂ ಜಾಲ ಬಂಡಿ ಜಾಲದ ಬರ್ತೈತೆ ಹೇಳು. ಬರುತ್ತಂತ ಹೇಳಿ ಹೆಂಗಂದ್ರಂಗೆ ಜಾರ್ ಬಿಡಪ್ಪ, ಆಮೇಲೆ ನೀರಕ್ಕೆ ಬಿದ್ದು ಮೂಗ್ನಕ್ಕೆ ಬಾಯಕ್ಕೆ ನೀರು ಗಿರೋದವು. ನೋಡ್ರಿ ಅವಂಗೆ ಎಷ್ಟು ಖುಷಿ ಆಗೈತೆ, ಹೆಂಗ ಆಟ ಆಡ್ತಾನೆ. ಆಟ ಆಡ್ಲಿ, ಆಟ ಆಡ್ಬೇಕಂತಾನೆ ತಾನೇ ಕರ್ಕೊ ಬಂದಿರೋದು, ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ನಿಗೆ ಎಷ್ಟು ಸರು ಬರ್ತೈತೋ ಅಷ್ಟೊತ್ತಿನ ತನಕ ಆಡ್ಲಿ. ನೋಡು ಅವಾಗ ಅಲ್ಲಿ ಧುಮ್ಕಿದ್ದ ಹಾತಿ ಇವಾಗ ಅವಾಗ ಅದ್ರ ಮ್ಯಾಕ್ ಹೋದ. ಇವು ಚಿಕ್ಕ ಮಕ್ಳು ಆಡವೇ ಹೇಳಿ, ದೊಡ್ಡವೇನಲ್ಲ, ಇವೆಲ್ಲ ಚಿಕ್ಕ ಮಕ್ಳಿಗೇನೆ ಇಟ್ಟಿರೋದು, ಅದಕ್ಕೆ ಅವ್ರಿಗೆ ಐಟಿಗೆ ತಕ್ಕಂತೆ ಇಕ್ಕೇರೆ. ಏನಾಗಲ್ಲ ಬಿಡಿ, ಅವನು ಎಲ್ಲ ಕಲ್ತ್ಕೊಂತಾನೆ, ನೀರಕ್ಕೆ ಬಿದ್ದ ತಕ್ಷಣ ಅವ್ನಿಗೆ ಹೇಳಿದ್ರೆ ಎಲ್ಲನ ನೀರು ಕುಡಿದಂಗಿರಪ್ಪ ಅಂದರೆ ಹಂಗೆ ಇರ್ತಾನೆ. ಸರಿ ಎಷ್ಟು ದಿನ ಆಗ್ತಿದೆ ಅವಾಗೆ ಮಾಡಿ? ಒಂದು 2 ತಿಂಗಳು ಆಯ್ತು ಕಣಿ, ಮೊನ್ನೆ ಏಪ್ರಿಲ್ ಮೇನಾಗೆ ಎಲ್ಲ ಎಷ್ಟೊಂದು ಜನ ಬಂದು ಬಂದು ಹೋಗ್ಯಾರೆ ಗೊತ್ತಿಲ್ಲ ನಿನಗೆ. ಹೇಳ್ತಿದ್ರಪ್ಪ ಹಿರಿಯೂರಾಗ ಯಾತೋ ವಂಡರ್ಲಾ ಐತೆ ವಂಡರ್ಲಾ ಐತೆ ಅಂತ. ನನಗೇನು ಗೊತ್ತು ಇಂಥದ್ದು ಮಾಡ್ಯಾರೆ ಅಂತ, ನಾನು ಇಲ್ಲೆಲ್ಲ ಆಯ್ತು ವಂಡರ್ಲಾ ಬೆಂಗಳೂರಾಗ ಐತೆ ಅಂತ ಅನ್ಕೊಂತಿದ್ದೆ, ಹಂಗಾರೆ ಎಲ್ಲರೂ ಇಲ್ಲಿಗೆ ಏನು ಗೊತ್ತಿದ್ದಿದ್ದು. ಹ್ಞೂನೆ ಮಾಡ್ಯಾರೆ, ಇಲ್ಲಿ ತಗ ಮಾರಿ ಕಣ್ವೆ ರೋಡಾಗಿ ಇದ್ದಿರೋದು ನೋಡ್ಲಿ, ಇಲ್ಲೇ ಬರ್ಬೇಕಾದ್ರೆ ಗೊತ್ತು ನನಗೇನೇನು ಗೊತ್ತಿಲ್ಲ ಏನು ಮಾರಿಕಣ್ಮೆ ರೋಡಾಗೆ, ಹಿರಿಯೂರು ಬಿಟ್ಟು ಒಂದು 3-4 ಕಿಲೋಮೀಟ್ರ್ ದೂರ ಐತೆ ಬರ್ಬೇಕು ಮಾರಿಕಣ್ಮೆ ರೋಡಾಗೆ. ನೋ ನನಗೂ ಗೊತ್ತಾಗ್ತ ಹೇಳಿ ಮಾರಿಕಣ್ಮೆ ರೋಡಾಗ ಐತೆ ಅಂತ. ಅಲ್ಲ ಆತಗ ದುರ್ಗದಾಗೂ ಇಲ್ಲ, ದಾವಣಗೆರೆಗೂ ಇಲ್ಲ, ಇತ್ತಾಗ ತುಮಕೂರಾಗೂ ಇಲ್ಲ,
ಶಿರಾದಾಗಿಲ್ಲ, ಸುತ್ತಮುತ್ತಲೊಳಗೆ ಎಲ್ಲೂ ಇಲ್ಲಪ್ಪ. ಇಲ್ಲಿ ಮಾಡ್ಯಾರ ಯಾರೋ ಪುಣ್ಯಾತ್ಮರು. ಹ್ಞೂ, ಇದು ಐವೆ ಪಕ್ಕಕ್ಕೆ ಐತಲ್ಲ, ಹಂಗಾಗಿ ಯಾರೋ ಮಾಡ್ಯಾರೆ. ಮಾಡಿರೋದಕ್ಕೂ ದಿನ ಜನ ಇದ್ದೇ ಇರ್ತಾರಂತ ಯಾವಾಗೂ. ನಾನೇ ನಮ್ಮ ಊರ ಕಡೆಗೆ ಎಷ್ಟೊಂದು ಜನ ಬರ್ತಾವ್ರೆ, ಎಲ್ಲ ವೆಹಿಕಲ್ ಮಾಡ್ಕೊಂಡು ಒಂದಿನ ಫುಲ್ ಇಲ್ಲೇ ಆಟಾಡ್ಕೊಂಡು ಹೋಗ್ತಾವ್ರೆ. ಮೊನ್ನೆನೇ ಕರ್ಕೊಬರೋಣ ಅಂತ ಇದ್ದೆ, ಸೋಮ್ಯನ ಟೆನ್ಷನ್ನ ಕರ್ಕೊಂಬರ್ಲಿಲ್ಲ ಅಷ್ಟೇ. ಇವಾಗ ಹೆಂಗಿದ್ರು ಸೋಮ್ಯನ ಟೆನ್ಷನ್ನು ಬಗೆಹರಿತಲ್ಲ, ಅವಳು ಹುಷಾರಾಗ್ತಾಳು ಅಂತ ಗೊತ್ತಾಯ್ತಲ್ಲ, ಅದು ಬೇರೆ. ಪಾಪ ಎಲ್ಲೂ ಕರ್ಕೊಂಡೋಗ್ಲಿಲ್ಲ, ಎಲ್ಲೂ ಕರ್ಕೊಂಡೋಗ್ಲಿಲ್ಲ ಅಂತ ಮೊನ್ನೆ ಬಾಯಿ ಬಿಟ್ಟು ಕೇಳ್ದೆ. ಅದಕ್ಕೆ ನನಗೆ ಇಲ್ಲೇ ಕರ್ಕೊಬಂದ್ರೆ ಚೆನ್ನಾಗಿ ಆಟಾಡ್ತಾನ ಅಂತ ಅನ್ನಿಸ್ತು, ಅದಕ್ಕೆ ಕರ್ಕೊಂಬಂದೆ. ಕೆಲಸ ಮಾಡಿದ್ರೆ ಹೇಳು, ಅವನ ಪಾಪ ಇನ್ನೆಂದೆಂದು ಎಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಇಷ್ಟು ದಿನ ಬರೇ ನಮ್ಮ ದೇಹದಾಗೆ ನಾವು ಇರ್ತಿದ್ವಿ, ಮನೆ ಕಟ್ಟೋದು, ಸೋಮ್ಯನ ವಿಚಾರಿಸ್ಕೊಂಬೋದು, ಅದರಿಂದ ಎಲ್ಲೂ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಹೆಂಗೋ ಬಿಡತ್ತ, ಒಳ್ಳೇದಾತಾತ. ನೀನು ಒಂದಿನ ಹಂಗೇನೆ ಊರಿಗೂ ಹೋಗಿ ಬರಬೇಕು ಕಣ್ರಿ, ಅಮ್ಮಯ್ಯ ಅಪ್ಪಯ್ಯ ಅಣ್ಣನು ಹಂಗೆ ಪ್ರೇಮನು ನೋಡ್ಕೊಂಡು ಬರ್ಬೇಕು, ತುಂಬ ದಿನ ಆಗೈತೆ. ಆಯ್ತಮ್ಮ, ಇನ್ನೇನು ದೇವಿ ಆರ್ಡ್ರ್ ಹಾಕಿದ್ಮೇಲೆ ನಾವು ಪಾಲಿಸ್ದೇ ಇರೋಕ್ಕಾಗುತ್ತಾ? ನಿಮ್ಮ ಆರ್ಡ್ರನ್ನೇ ನಾವು ಪರಿಪಾಲಿಸ್ತೀವಿ, ನಿಮ್ಮ ಆದೇಶನ ನಾವು ಯಾವತ್ತಾದರೂ ಮೀರಿದೀವಾ? ಸುಮ್ಮನಿರ್ರಿ ಸಾಕು, ಆಹಾ ಹಾ, ನಾನು ಆದೇಶ ಓಡಿಸೋದಂತೆ ನೀವು ಪರಿಪಾಲಿಸೋದಂತೆ, ಇಂಥವೇ ಮಾತಾಡ್ರಿ ಸಾಕು. ಹೌದು ಕಣೆ, ನೀನು ನನ್ನ ಜೀವನಕ್ಕೆ ಯಾವತ್ತು ಬಂದ ಆವತ್ತಿಂದ ನೀನೇ ನನಗೆ ಶಿವಗಾಮಿ ಇದ್ದಂಗೆ. ನೀನು ಆದೇಶ ಮಾಡಿದ್ರೆ ಸಾಕು, ನಾನು ಕಟ್ಟಪ್ಪನ ಥರ ಪಾಲಿಸ್ಬಿಡ್ತೀನಿ. ಸಾಕು ಸುಮ್ಮನಿರ್ರಿ. ಓ, ಏನು ತಮಾಷೆ ಮಾಡಿ ಡೈಲಾಗುಗಳು ಹೇಳ್ಬೇಡ, ಎಲ್ಲ ಸಿನಿಮಾ ಡೈಲಾಗುಗಳೆಲ್ಲ, ನಮ್ಗೇನು ಬಾಹುಬಲಿ ಡೈಲಾಗ್ ಎಲ್ಲ ಬೇಡ. ಸರಿ ಸರಿ, ಬರೇ ಮಾತಾಡಬೇಡ, ಹೋಗಿ ಆಡು ಹುಡುಗನ ಜೊತೆಗೆ. ಇವತ್ತೆಲ್ಲ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲಿ, ಚೆನ್ನಾಗಿ ಆಡಲಿ ಅಂತೇಳಿ ಕರ್ಕೊಬಂದಿರೋದು. ಹೋಗಿ ಆಟಾಡು, ಬಾ ಆಟಾಡೋಣ ಹುಡುಗನ ಕರ್ಕೊಂಡು. ಹ್ಞೂ ಸರಿ ರೀ, ಬರ್ರಿ ಆಟಾಡೋಣ. ಅಮ್ಮ ಅಮ್ಮ, ನಾನು ಅದ್ರ ಹೋಗ್ತೀನಮ್ಮ, ನಾನು ಯಾಕಮ್ಮ ಕರ್ಕೊಂಡು ಹೋಗಿಲ್ಲ ಅದ್ರ ಹಾಕಿ? ಇದು ದೊಡ್ಡರ್ಗಂತಪ್ಪ, ಇದಕ್ಕೆಲ್ಲ ನೀನೆಲ್ಲ ಹೋಗಂಗಿಲ್ಲ. ಹ್ಞೂ, ಅದೆಲ್ಲ ಗೊತ್ತಿಲ್ಲ, ಇದ್ರಾಗ ನಾನು ಆಡಬೇಕು. ನನ್ನ ಕಳಿಸಮ್ಮ, ಇಲ್ಲ ನೀನೇ ಎತ್ಕೊಂಡು ಕುಂಡ್ರಿಸ್ಕೊಂಡು ಯಾರಮ್ಮ ಇದ್ರೊಳಗೆ. ನಾನು ದೊಡ್ಡದ್ರಾಗ ಆಡ್ದಂಗಿರುತ್ತೆ, ನೀನು ನನ್ನ ಎತ್ಕೊಂಡಂಗಿರುತ್ತೆ. ಇಲ್ಲ ಅಪ್ಪಾಜಿಗಾದ್ರೂ ಹೇಳಮ್ಮ, ನನ್ನನ್ನು ಆಟ ಆಡ್ತೀಲಿ. ಏನಂತೆ? ಅವನು ಈ ದೊಡ್ಡದ್ರಾಗ ಆಡ್ತೀನಿ ಅಂತ ನೋಡ್ರಿ. ಸರಿ ಇರು, ನಾನೇ ಎತ್ಕೊಂಡು ಅವನ್ನ ಜಾರ್ತೀನಿ. ಸರಿ ಕಣ, ಇದ್ರಾಗ ಎಲ್ಲ ಕುಂಡ್ರಸ್ಕೊಂಡು ಆಟಾಡಿಸ್ತೀನಿ, ಆದ್ರೆ ಅವ ಅದ್ರಕ್ ಮಾತ್ರ ಬಿಡ್ತಾರೋ ಇಲ್ಲಪ್ಪ ನಂಗೆ ಗೊತ್ತಿಲ್ಲ. ನೀನು ಅದ್ರೊಳಗೆ ಹೋದ್ರೆ ನಾನು ಕರ್ಕೊಂಡು ಹೋಗಪ್ಪ, ಅದೇನೋ ಪೈಪ್ ಇದ್ದಂಗೆ ಐತಲ್ಲ, ಅದ್ರೊಳಗಿಂದ ಬರ್ಬೇಕಾದ್ರೆ ಭಯ ಆಗುತ್ತಪ್ಪ. ಏನಪ್ಪ, ಅದ್ರೊಳಕ್ಕೆ ನೀನು ಸಣ್ಣ ಹುಡುಗನ ಬಿಡಲ್ಲ, ನೀನು ಇನ್ನೊಂದು ಸ್ವಲ್ಪ ದೊಡ್ಡನ ಆದ್ಮೇಲೆ ಅವಾಗ ಕರ್ಕೊಬತ್ತೀನಿ ಇನ್ನೊಂದ್ಸರಿ. ಅವಾಗ ನೀನು ಎದ್ರಿಕೆಬಾರ್ದು, ಇವಾಗ ನೀನು ಅದ್ರಕ್ಕೆ ಬಿಡಲ್ಲಪ್ಪ, ಅವ್ರು ಬೈತಾರೆ. ನಾನು ಹೋಗ್ಬೋದು, ಅಮ್ಮ ಹೋಗ್ಬೋದು, ಆ ದೊಡ್ಡದ್ರಕ್ಕೆ ನಿಮಗೆಲ್ಲ ಬಿಡಲ್ಲ. ಬೆಳಗ್ಗೆಯಿಂದ ನೀರಾಗ ಆಟಾಡಿದ್ಯ, ಸಾಕು ಎದ್ದಾಳಪ್ಪ ಈ ಪಾಟು ಸಾಕು, ನೆಗಡೆ ದುಗಡ ಆಗ್ತೈತಪ್ಪ. ಹ್ಞೂ ಇಲ್ಲ, ನಾನು ಇನ್ನೂ ಸ್ವಲ್ಪ ಆಟ ಆಡ್ಬೇಕು, ಇಜ್ಜಾಗ ಆಟ ಆಡ್ಬೇಕು. ನಾನು ಇನ್ನೂ ಎದ್ದಾಳಲ್ಲ ಅಪ್ಪ, ನೋಡಪ್ಪ ಅಮ್ಮ ಬೇಡ ಬೇಡ ಅಂತೈತೆ, ನಂಗೆ ಇನ್ನೂ ಇನ್ನೊಂದು ಸ್ವಲ್ಪ ಆಟ ಆಡ್ಬೇಕಪ್ಪ. ಬಿಡಿ, ಆಟ ಆಡ್ಕೊಂಡ್ರು ಆಟ ಆಡ್ಕೊಂಬ್ಲಿ, ನಿನ್ಗೇನೆ ಕಷ್ಟ? ಅಮ್ಮ, ಆ ಹುಡುಗ ನೀರಾಗ ಆಡ್ತಾ ಇದ್ ಬೆಳಿಗ್ಗೆಯಿಂದ ಬಂದಾಗ 11 ಗಂಟೆಗೆ ಬಂದರು, ಇಲ್ಲಿಗೆ ಅವಾಗ 4 ಗಂಟೆ ಆಗೈತೆ, ಇನ್ನೂ ಸುಮ್ಮ ಕುಂಡಾಡ್ತಾನೆ ಇದ್ದಾನೆ ನೀರಾಗೆ. ಏನೋ ನೆಗಡೆದು ಕೂಡ ಆಗಿ ಜ್ವರ ಗಿರ ಬಂದ್ರೆ ಏನು ಮಾಡ್ತೀಯ? ಮೊದಲೇ ತೊಂಡಿ ಕಾಲ ಆಷಾಢ ಗಾಳಿ, ಈ ಗಾಳಿಗೂ ಈ ತೊಂಡೆ ಇದ್ರಾಗ ನೆನ್ಕೊಂಡು ನೀರಾಗೆಲ್ಲ ನೆನ್ಕೊಂಡು ತಲೆ ಭಾರ ಆಗಲ್ವೇ ಹುಡುಗಂಗೆ? ನೀನೇನು ಹೇಳ್ತೀಯ? ಏನು ಆಗಲ್ಲಮ್ಮ, ಪ್ಲೀಸ್ ಸುಮ್ಮಿರಮ್ಮ, ನಾನು ಆಗ್ಬೇಕಿದ್ರಾಗೆ. ಇವನ ಹೇಳ್ರಿ ಅವನಿಗೆ, ಸಾಕಿ ಪಟ್ಟಿದ್ದು ಯಾತೋ ತಿಂಬ ಕೊಡ್ತಾರಂತಲ್ಲಿ, ಯಾತೋ ಐತೆ ಕ್ಯಾಂಟೀನ್ ಥರ, ಹೋಗಲ್ಲಿ ಹೋಗಿ ತಿನ್ಕೊಂಡು ಬರೋಂದು, ತಿನ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗೋದು ನಡೀರಿ. ಸಾಕು, ಇನ್ನೊಂದ್ಸರಿ ಬರ್ಮೆಂತೆ. ಏನು ಒಂದೇ ದಿನ ಬರೇ ನೀರಾಗ ಆಡಿದ್ರೆ ನೆಗಡೆ ದುಗಡಾಗಿ ಜ್ವರ ಬರೋದಂತೂ ಗ್ಯಾರಂಟಿ ನೋಡು. ಇವತ್ತು ರಾತ್ರಿಗೆ ಹೆಂಗಾನಾಗ್ಲಿ ಒಂದು ಸಿರಪ್ಪ ಮಾತ್ರ ಹಾಕ್ಬೇಕು ನಿನಗೆ. ಸರಿ ಆಯ್ತು ಹೇಳು, ಹೋಗನ್ ನೋಡಿಯಪ್ಪ, ಅಲ್ಲಿ ಕ್ಯಾಂಟೀನಾಗ ಯಾತನ ತಿನ್ಕೊಂಡು ಹೋಗನ್ ಬಾ. ನಮ್ಮ ಹಿರಿಯೋ ದಿನ ಮಾರಿಕಣ್ಮೆ ರೋಡಲ್ಲಿ ಫಂಡೂಸ್ ಅಂತ ಹೇಳಿ ಮಿನಿ ವಂಡರ್ಲಾ ಥರ ವಾಟರ್ ಪಾರ್ಕ್ ಇದೆ, ಯಾರಾದರೂ ಇಂಟ್ರೆಸ್ಟ್ ಇರೋರು ಬಂದು ಇಲ್ಲಿ ಆಟಾಡ್ಬೋದು, ಒಂದಿನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮಳೆಗಾಲ ಸ್ವಲ್ಪ ಬಿಸಿಲಿದ್ದಾಗ ಬಂದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಒಂದಿನ ಎಲ್ಲ ಹೋಗಿ ಖುಷಿ ಖುಷಿಯಾಗಿ ವಾಟರ್ ಗೇಮ್ಸ್ ಡ್ರೈ ಗೇಮ್ಸ್ ಇದ್ದಾವೆ ಆಟ ಆಡಿ. ಇವತ್ತು ವಾಟರ್ ಗೇಮ್ಸ್ ಡ್ರೈ ಗೇಮ್ಸ್ ಎಲ್ಲ ಆಡಿ ಎಂಜಾಯ್ ಮಾಡಿದ್ದೀವಿ, ನೀವು ಬನ್ನಿ ನಮ್ಮ ಹಿರಿಯೂರಲ್ಲೇ ಇದೆ, ಆಟ ಆಡಿ ಎಂಜಾಯ್ ಮಾಡಿ. ನಾನು ಇನ್ನೊಂದು ದಿನ ಬರ್ತೀನಿ. ಹ್ಞೂ, ಇವತ್ತು ಆಟ ಆಡೋಕ್ಕೆ ಬಿಲ್ಲಿಲ್ಲ ನನ್ನ ಇಜ್ಜಿಯೊಳಗೆ, ನಾನು ಇನ್ನೊಂದು ಸ್ವಲ್ಪ ದೊಡ್ಡನಾಗಿ ಬರ್ತೀನಿ. ಸಾಕು ಸಾಕು ಹೇಳ, ದೊಡ್ಡನಾಗೆ ಬರ್ಮೆ ಅಂತೆ. ಈಗ ನೋಡಿ ಹೋಗನ್, ಬಟ್ಟೆ ಚೇಂಜ್ ಮಾಡ್ಕೊಂಡು ಯಾತನ ತಿಂದು ಹೋಗನ್ರಿ.